स्वागत है आपका बी न्यूज नेशन में, मैं हूँ आबिद हुसैन शेख। लोकसभा चुनाव में मेरा टिकट फिक्स, रमेश जिगजनगी बीजापुर में मीडिया से बात करते हुए लोकसभा बीजेपी सांसद रमेश जिगजनगी ने पूरे दावे के साथ एमपी इलेक्शन का टिकट मिलने का विश्वास और यकीन के साथ कहा कि बीजेपी से मुझे ही बी फॉर्म मिलेगा, इसमें कोई शक नहीं, आज ही बी फॉर्म मिला तो मैं जीत जाऊंगा। और इसी दौरान बीजापुर एयरपोर्ट की बात करते हुए इसका क्रेडिट मुझे ही मिलना चाहिए, इसके लिए मैंने बहुत कोशिश की है, कहा रमेश जिगजनगी ने। ಸಿದ್ಧತೆ ಏನು ಇಲ್ಲ, ನಮ್ದು ಯಾವಾಗ್ಲೂ ಸಿದ್ಧತೆ ಇರೋದು, ನಮ್ಗೆ ಕಡೆ ನಿಂದ್ರದಾರ, ಅದಕ್ಕೇನು ಸಿದ್ಧತೆ ಇಲ್ಲ, ಪಕ್ಷದವ್ರಿಗೆ ಬಿ ಬಾರ್ ಕೊಟ್ಟು ಸಾಕಪ್ಪ, ಅಟ್ಟೆ ಅಪ್ಪ ಹೆಣ್ಣ ಅನ್ಕೋ ಸಂಡೆ ಕೊಟ್ಟು ನಿಂತು ಒಳ್ಳೆ ಸರ್. ಒಂದ್ವಾಳೆ ನಿಂದ್ರೋದಾರ ಅಂತ ಹೇಳಿ ನಿಂದ್ರು ನಿಂದ್ರು ಡೌಟ್ ನನ್ ಡೌಟ್ ಆಗ್ತದೆ ಯಾರು ನೀವು ಒಂದು ವೇಳೆ ನಿಲ್ಲುವುದಾರ ಒಂದು ವೇಳೆ ತಾನು ನಿಲ್ಲುದ ಅಂತ ಹೇಳಿ ಬಿ ಬಾರ್ ಕೊಟ್ರ ಅಂತ ಈ ಸಾರಿ ಕೊಟ್ಟರೆ ಇವತ್ತೇ ನಿಂದಿರ್ತೇನಪ್ಪ, ಅಟ್ಟ ಹಾಕುವುದ ನನಗೂ ನಿಂದ್ರೆ ಸರ. ಪಕ್ಷದವರು ಬಹಳ ಸ್ಪಷ್ಟ ಆಗ್ಯದ, ಅದು ನಮ್ಗೆ ಹೇಳಿರ್ಲಿಲ್ಲ, ಬಟ್ ಆದ್ರೆ ಏನು ನನಗೆ ವಿಶ್ವಾಸ ಅದ, ನನಗೆ ಸಂಪೂರ್ಣ ವಿಶ್ವಾಸ ಅದ, ಪಕ್ಷದವರು ನನ್ನ ಬಿಟ್ಟು ಬೇರೆ ಯಾರು ವಿಶ್ವಾಸ ಅದ. ಸರ್ ಲಾಸ್ಟ್ ಟೈಮ್ ಗೆದ್ದಷ್ಟು 25 ಗೆದ್ದಿದ್ರಿ, ಅಷ್ಟು ಈ ವರ್ಷ ಏನ್ ಸಮೀಕ್ಷೆ ಪ್ರಕಾರ ಬಿಜೆಪಿ ಕರ್ನಾಟಕದಲ್ಲಿ ಅಷ್ಟು ಗೆಲ್ಲುವುದಿಲ್ಲ, ಒಂದು 50% ಕಡಿಮೆ ಆಗ್ತೈತೆ ಅನ್ನುವ ಸಮೀಕ್ಷೆಗಳು ಏನೇನಿಲ್ಲ ಯಾರು ಇವ್ರು ಬೆಟ್ಟದಟ್ಟು ಲಾಗ ಹೋಗಿಲ್ಲ, ಇವೆಲ್ಲ ಸುಳ್ಳು ಘೋಷಣೆ ನೀಡ್ಯಾರಲ್ಲ, ಇದು ಈಗಾಗಲೇ ಜನ ಶುರು ಆಗ್ಯದ. ಅಲ್ಲಿ ಇವತ್ತು ಪತ್ರಿಕೆ ನೋಡಿರಲಿಲ್ಲ, ಅಲ್ಲಿ ವಿಜಯ ಕರ್ನಾಟಕ ಅದರಲ್ಲಿ ನೋಡಿರಲಿಲ್ಲ, ಆದಾಯ ಬರ್ತದೆ ಎಷ್ಟು, ಇವ್ರ ಖರ್ಚು ಎಷ್ಟು ನೋಡಿರಲ್ಲ. ಇವ್ರು ಏನ್ ಬೇಕಾದಷ್ಟು ಲಾಭ ಹೊಡಿಲಿ, 25 ಬರ್ಲಿ ಅಂದ್ರೂ ಕೂಡ 22 ಇರಬಾರ್ದು, ಇವ್ರು ಬೇಕಾದಷ್ಟು ಲಾಭ ಹೊಡಿಲಿ. ಈಗೆಲ್ಲ ಅವ್ರು ಹೇಳ್ತಾರ ನಾವು ಕನಿಷ್ಠ ಅಂದ್ರೆ 20 ಸೀಟ್ ಗೆದ್ದಿದ್ದೇವೆ, ಎಲ್ಲಿ ಗೆಲ್ತಾರೆ 20 ಸೀಟ್? 20 ಸೀಟ್ ಎಲ್ಲಿ ಗೆಲ್ತಾರೆ? ಈಗ ಪ್ರಮುಖವಾಗಿ ನಿಮ್ಮ ಪಕ್ಷದ ಕೆಲವು ಮಾಜಿ ಶಾಸಕರು ಹಾಲಿ ಶಾಸಕರು ಅಲ್ಲ ಸರ್, ಇವತ್ತು ರಾಜಕಾರಣ ಬೇಡ್ರಿ, ಇನ್ನೊಂದ್ಸಲ ಕರಿತೀನಿ ನಾನು ರಾಜಕಾರಣ ಏನಿದೆ, ಒಂದ್ ಡೇಂಜರ್ ಕೆಲಸ ಮಾಡ್ಯಾರ ಗೌರ್ಮೆಂಟ್ ಗಡ್ಸಿನ ಅಂತ ಹೇಳಿದ್ರು, ಏನು ಮುಂದಿನ ಟೈಮ್ ಗಡ್ಸಿನ ಅಂತ ಹೇಳಿದ್ರು, ಆ ಡೇಂಜರ್ ಮಾಡ್ಯಾರ ಹೇಳ್ರಿ ಏನದ ಸರ್? ಹೆಂಗ್ ಬರ್ತಾ ನಿಮ್ ಬರ್ತದ ಅದೆಲ್ಲ ಇಲ್ಲ ಬಂದ್ರೆ ಅಲ್ಲ ಬಿಜಾಪುರ ಅರ್ಧ ಹೇಳಿರ್ತಾರ ಹೇಳೋರು ನೋಡಿ, ಬಿಜಾಪುರ ಸುದ್ದಿ ಹೇಳಿದ್ರೆ ಫ್ಲೋಟ್ ಆಗ್ತದೆ, ಇಲ್ಲಿಂದ ಆಗ್ತದೆ ನಿಮ್ಗೆ ಕ್ರೆಡಿಟ್ ಬರ್ತದೆ, ನಮ್ಗೇನ್ ಕ್ರೆಡಿಟ್ ಯಾವಾಗ್ಲೂ ಬೇಡ. ಈ ವಿಮಾನ ನಿಲ್ದಾಣ ಕ್ರೆಡಿಟ್ ಯಾರು ಹೋಗ್ಬೇಕು ಸರ್? ಅಲ್ಲ ವಿಮಾನ ನಿಲ್ದಾಣ ಕ್ರೆಡಿಟ್ ಹೋಗ್ಬೇಕು, ರಮೇಶ್ ಇರ್ತೀನಿ ಈಗ್ರಿ, ನಾನು ಸಣ್ಣ ಬಿಟ್ಟಿದ್ರ ಅದೇ ಬಿಜಾಪುರ್ ಇಲ್ಲ ಸ್ಟೇಟ್ ಗೌರ್ಮೆಂಟ್ ಒಳಗೆ ತಗೋಬೇಕಂತ ನಡೆದ ಎಲ್ಲ ಇದು ನಮ್ಮ ಏರ್ಪೋರ್ಟ್ಗಳು ಅಂತ ಯಾರು ದೇಶ ದ್ರೋಹಿಗಳದಾರ ಅವ್ರನ್ನ ನಾವು ಬಿಡೋದಿಲ್ಲ, ನಾವು ಬಿಡ ನಮ್ ಸರ್ಕಾರ ಬಿಡೋದಿಲ್ಲ ಅಂತ ಹೇಳಿ, ಆದ್ರೆ ಈಗ ಸುಮ್ ಇದ್ದವನ್ಗೆ ಯಾರ್ಯಾರು ಹೋಗಿ ಅವನ ಚುಚ್ಚಿ ಅವ್ರಿಗೆ ಎಬ್ಬಿಸ್ತಾರ, ತೊಂದರೆ ಮಾಡಲ್ಲ. ನೀವು ಕಲ್ಲು ಒಗೆದ್ರೆ ತಾನೇ ಅವರು ಕಲ್ಲು ಒಗಿತಾರ, ಕಲ್ಲು ಒಗೆದಿಲ್ಲ ಅಂದ್ರೆ ಯಾರು ಒಗೆಯಂಗಿಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕ್ರಿ ಜನ, ಅರ್ಥ ಮಾಡ್ಕೋಬೇಕು. ಕ್ರಿಯೇಟ್ ಮಾಡೋರು ಕೆಲವೊಬ್ಬರು ಇರ್ತಾರ ಸಮಾಜ ಘಾತಕರು, ಅವರು ಯಾವ ಸಮಾಜದಾಗ ಇರಲಿ, ನಮ್ಮಲ್ಲೇ ಇರಲಿ ನಿಮ್ಮಲ್ಲೇ ಇರಲಿ, ಅದು ಅಂಥ ಜನ ಇರ್ತಾರ. ಆದರೆ ಇದು ನೋಡ್ರಿ, ಸಾಮಾನ್ಯವಾಗಿ ಎಲ್ಲಿ ತೊಂದರೆ ಮಾಡ್ಯಾರ, ಸರ್ಕಾರದಿಂದ ಏನು ತೊಂದರೆ ಆಗಿದೆ ನೋಡೋಣ, ಎಲ್ಲ ಸವಲತ್ತುಗಳು ಅದಾವಪ್ಪ. ಕಾಶ್ಮೀರಾಗ ಒಂದು ಬಿಟ್ಟರೆ ಎಲೆಕ್ಷನ್ ತಗೊಳಕ್ ತಯಾರಿಲ್ಲ ಸರ್, ಯಾರೇ ಇರಲಿ, ಮುಸಲ್ಮಾನ್ ಇರಲಿ, ಹಿಂದೂ ಇರಲಿ, ಬ್ಯಾಡ್ ಎಲಿಮೆಂಟ್ಗೆ ಬ್ಯಾಡ್ ಎಲಿಮೆಂಟ್ಗೆ ಯಾರು ಅವರಿಗೆ ಸಹಕಾರ ಮಾಡೋದಿಲ್ಲ, ಎಲೆಕ್ಷನ್ ತಗೊಳಕ್ ಹಿಂದೆ ಸರಿ ಇಲ್ಲ. ಅಷ್ಟು ಕೇಸಸ್ ಆದವು ಸರ್, ಇಲ್ಲ ಈ ಒನ್ ಟೈಪ್ ಆಫ್ ಸಿಚುವೇಶನ್ ಭಯಾನಕ ಇದು ಆಗಿದೆ. ಭಯಾನಕ ಏನಿಲ್ಲ ಸಾಹೇಬ್ರೆ, ಭಯಾನಕ ಎಲ್ಲದ ಹೇಳಿ ನೋಡೋಣ. ಅಲ್ರಿ ಇವ್ ಚುಡಾಯಿಸಿದವ್ರಿಗೆ ಮಾಡ್ತಾರ್ರಿ, ಅಲ್ರಿ ನಾ ಈಗ ದೇಶ ದ್ರೋಹಿಗಳಿರೋರು ಇಲ್ಲಿ ಸೌತ್ ನಗಿತ್ತ, ಆ ನಾರ್ಥದಿಂದ ಬಂದು ಸೌತ್ ನಾಗ ಸೇರ್ಲಿಕ್ಕೆ ನೋಡಿರ್ಲ ಬೆಂಗಳೂರದಾಗ ಮತ್ತೊಂದ್ ಕಡೆ ಬಿಡ್ರಿ. ನಮಸ್ಕಾರ, ಬಿಜಾಪುರದ ಏನ್ ಬೇಕು ಅದು ಹೇಳಿದಿನ ದಯವಿಟ್ಟು ಎಲ್ಲ. ಪ್ರಶ್ನೆ ಸರ್, ಅದು ಬೇಗ ಮಾಡ್ತೇವ ಅಂತ ಅವ್ರು ಹೇಳಾರ, ನಮ್ಮ ಪಕ್ಷಕ್ಕೆ ಅದು ಬಿಟ್ಟಿದ್ರಿ, ನನಗೆ ಯಾಕೆ ಕೇಳ್ತೀನಿ ಸಾಹೇಬ್ರ. ನಮಸ್ಕಾರ, ಅವ್ರ ಖಬರೋ ಕೇಳಿಯೇ ದೇಖ್ತೇ ರಹಿಯ ಬಿ ನ್ಯೂಸ್ ನೇಷನ್. ವಾಡೇಕರ್ ಲೈಟ್ನಿಂಗ್ ಗ್ಯಾಲಕ್ಸಿ ಬಿಜಾಪುರ್ ಕಿ ಪಹಲಿ ಪ್ಯೂರ್ ಲೈಟ್ನಿಂಗ್ ಶೋರೂಮ್ ಕಿ ಹುಯಿ ಶುರುವಾತ್, ಆಪ್ಕೆ ಘರ್ ಕೋ ರೋಶನಿ ಸೆ
सजाने वाला सामान, मनमोहक डिजाइन के साथ झूमर और फैंसी लाइट आप देखकर हो जाएंगे हैरान। आज ही संपर्क करें कुल्लोली कॉम्प्लेक्स शॉप नंबर 1 बेसमेंट कुल्लोली पेट्रोल पंप महावीर रोड गणपति चौक के करीब बीजापुर।